ನರಸಿಂಹ, ಸ್ಟಾಪ್ ಸ್ಟಾಪ್ ಸ್ಟಾಪ್. ಈಗ ಆಗುತ್ತೆ ಅಂತ ಗೊತ್ತಿದ್ರೆ ದೊಡ್ಡ ಬಂಡೆ ಕಲ್ಲ ಎತ್ತಾಕ್ ಬಿಡ್ತಿದ್ದೆ. ನರಸಿಂಹ, ನಿನಗೊಂದ್ ಸೆನ್ಸೇಷನಲ್ ನ್ಯೂಸ್ ಹೇಳ್ಬೇಕು. ಯಾವ್ದು? ಅದೇ ಆ ಶಿವಲಿಂಗ ಉದ್ಭವ ಆಗಿರೋದ. ಶಿವಲಿಂಗ ಉದ್ಭವನ ಎಲ್ಲಿ? ನಿಮ್ ತಲೆ ಮೇಲೆ. ಇದು ಒಂಥರ ಸೆನ್ಸೇಷನಲ್ ನ್ಯೂಸ್. ಹೌದು ಸರ್, ಅದು ಹನಿಮೂನ್ ಕಪಲ್ಸ್ ಅಂತ ಗೊತ್ತಾಗದೆ ನಾನು 96 ರೂಮ್ ಅನ್ನ ಬುಕ್ ಮಾಡಿದ್ದೆ ಸರ್. ಈಗ ನೀವು ಹನಿಮೂನ್ ಕಪಲ್ಸ್ ಅಂತ ಗೊತ್ತಾಗಿ ನಾನು 69 ರೂಮ್ ಅನ್ನ ಕೊಡ್ತಾ ಇದ್ದೇನೆ. 69 ಸ್ಪೆಷಾಲಿಟಿ ಅದು ನಮ್ಮ ಹೋಟೆಲ್ ನಲ್ಲಿ ಹನಿಮೂನ್ ಕಪಲ್ಸ್ ಗೆ ಅಂತ ಲಕ್ಕಿ ರೂಮು ಸರ್. ಹೌದು ಸರ್, ಸಿಕ್ಕಾಬಟ್ಟೆ ಲಕ್ಕಿ ರೂಮು. ಅಲ್ಲಿ ಹೋದವ್ರ ಯಾರು ಫೇಲ್ಯೂರ್ ಆಗದೆ ಇಲ್ಲ, 100% ಸಕ್ಸಸ್. ನಿನಗೆ ಯಾಕೆ ಗೊತ್ತು? ಅದು ಬೆಳಿಗ್ಗೆ ಎದ್ ಬಂದ ತಕ್ಷಣ ಅವ್ರ ಮುಖದಲ್ಲಿ ಒಂಥರ ಬ್ರೈಟ್ನೆಸ್ ಕಾಣಿಸುತ್ತಲ್ಲ ಸರ್, ಅದು ನೋಡ್ ಕಂಡಿರ್ತೆ ಸರ್. 96 ಕೊಡಿ ಸರ್. ಅದು ಒಂದ್ ಲಕ್ಕಿ ರೂಮು ಸರ್, ಇದುವರೆಗೂ ಅಲ್ಲಿ ಯಾರು ಸಕ್ಸಸ್ ಆಗದೆ ಇಲ್ಲ ಸರ್. ಇದು ನಿನಗೆ ಯಾಕೆ ಗೊತ್ತು? ಅದು ಆ ರೂಮ್ ಇಂದ ಆಚೆ ಬಂದವರಲ್ಲ ಒಂಥರ ಡಲ್ಲ ಕಂಡಿದ್ರು ಸರ್, ನಿಮ್ ತರ. ನೀವೆಲ್ಲ ಕದ್ ನೋಡ್ತಾ ಇದ್ದೀರಾ? ಇಲ್ಲ ಸರ್, ನಮ್ಮ ಹುಡುಗರು ಅಂತವ್ರಲ್ಲ ಸರ್, ತುಂಬಾ ಡೀಸೆಂಟ್ ಬಾಯ್ಸ್. ಸರ್ ಸರ್, ದಯವಿಟ್ಟು ಸರ್, 96 ರೂಮ್ ನಂಬರ್ ಬೇಡ ಸರ್, ಅದು ಅನ್ಲಕ್ಕಿ ರೂಮ್ ಸರ್. ಅನ್ಲಕ್ಕಿನಾ? ಅನ್ಲಕ್ಕಿನಾ? ಲಕ್ಕಿ ಮಾಡೋದು ಡಲ್ನೆಸ್ ನ ಬ್ರೈಟ್ನೆಸ್ ಮಾಡೋದು ಈ ನರಸಿಂಹನ ಫಿಂಗರ್ ಟಿಪ್ ಕೆಲ್ಸ. 96 ಕೊಡಿ. 96 ಬನ್ನಿ ಸರ್, ನಿಧಾನಕ್ಕೆ ಬನ್ನಿ ಸರ್. ಗಿಡಿಬಿಟ್ಟು ಸೊಂಟ ಉಳುಕ್ ಬಿಟ್ರೆ ಮುಂದಕ್ಕೆ ಕಷ್ಟ ಆಗುತ್ತೆ. ಅಲ್ಲಮ್ಮವ, ಅವ್ರು ಬೇಡ ಅಂದ್ರು ಅದೇ ರೂಮ್ ನ ಯಾಕೆ ತಗೊಂಡೆ? ಏ, ನಿಮ್ ಗೊತ್ತಿಲ್ಲ, ಎಲ್ಲ ಕಳ್ರು ಕದ್ ನೋಡ್ತಾ ಇರ್ತಾರೆ. ಬನ್ನಿ ಸರ್. ಟಂಟಣ ಸರ್, ಕೆ ಸರ್ ಬೇಗ ಬಾಗ್ಲಾಕ ಬಿಡಿ. ಯಾಕೆ ಜಾಸ್ತಿ ಸರ್? ಅದಕ್ಕೆ ಹೇಳಿದೆ. ಬಿಡುಮವ ಬಿಡು, ನಾನು ಹೋಗಿ ಸ್ನಾನ ಮಾಡ್ಕೊಂಡು ಫ್ರೆಶ್ ಆಗಿ ಬರ್ತೀನಿ. ಫ್ರೆಶ್ ಆಗಿ ಇದೆಯಲ್ಲ ಮಾವ, ಇವತ್ ನಮ್ಗೆ ಫಸ್ಟ್ ನೈಟು, ಸ್ನಾನ ಮಾಡಿ ದೇವರ ಪೂಜೆ ಮಾಡಿ ಆಮೇಲೆ ಕಚೇರಿ ಅಂತೀಯಾ? ಓಕೆ ಓಕೆ, ನೀವು ಸ್ನಾನ ಮಾಡ್ಕೊಂಡ್ ಬಾ, ನಾನ್ ಹೋಗಿ ಹೂವು ಹಣ್ಣು ನನ್ನ ಫೇವರೇಟ್ ಸ್ವೀಟ್ ತಗೊಂಡ್ ಬಂದ್ಬಿಡ್ತೀನಿ. ಅದೆಲ್ಲ ಯಾಕೆ ಮಾವ? ಫಸ್ಟ್ ನೈಟ್ ಅಟ್ಮಾಸ್ಫಿಯರ್ ಇದೆ, ಸ್ವೀಟ್ ತಿಂದ್ರೆ ಫಸ್ಟ್ ನೈಟ್ ಸ್ವೀಟ್ ಆಗಿರುತ್ತೆ. ಸರಿ ಸರಿ, ಬೇಗ ಬಂದ್ಬಿಡು ಮಾವ, ಚಿಟ್ಕೆ ಹೊಡೆಯೋದಲ್ಲ ಬಂದ್ಬಿಡ್ತೀನಿ. ರೈಟ್. ಹಲೋ ಹೋಟೆಲ್ ಮೈ ಡಾರ್ಲಿಂಗ್, ನಿಮ್ ಹೋಟೆಲ್ ಅಲ್ಲಿ ಬಾಂಬ್ ಇಟ್ಟಿದ್ದಾರೆ. ಬಾಂಬ್? ಅಂತಿಂತ ಬಾಂಬ್ ಅಲ್ಲ, RDX ಬಾಂಬ್. RDX? ಇನ್ನ ಅರ್ಧ ಗಂಟೆಲಿ ನಿಮ್ ಹೋಟ್ಲ್ ಬ್ಲಾಸ್ಟ್ ಆಗೋಗ್ಬಿಡುತ್ತೆ, ಅಲ್ಲಿರೋರ್ನೆಲ್ಲ ಹೊರಗೆ ಕಳ್ಸ್ಬಿಡಿ, ಇಲ್ದಿದ್ರೆ ಅವರೆಲ್ಲ ಪೀಸ್ ಪೀಸ್ ಆಗೋಗ್ಬಿಡ್ತಾರೆ. ಹೌದಾ? ದೊಡ್ಡ ದೊಡ್ಡ ಪೀಸ, ಚಿಕ್ಕ ಚಿಕ್ಕ ಪೀಸ. ಬಾಂಬ್ ಇಟ್ಟಿದ್ದಾರೆ ಅಂತ ಸೀರಿಯಸ್ ಆಗಿ ಹೇಳ್ತಿದ್ದೀನಿ, ನೀನು ಕಾಮಿಡಿ ಮಾಡ್ತಾ ಇದೀಯಾ? ಓಯ್ ಸಾಕಿಡಮ್ಮ, ನಿಮ್ಮಂತವ್ರು ಡಾಲಿ 20 ಜನ ಫೋನ್ ಮಾಡ್ತಾರೆ, ಅದನ್ನೆಲ್ಲ ಕೇಳ್ಕೋತ ಹೋದ್ರೆ ನಾ ಹೋಟೆಲ್ ಮುಚ್ಚಿಕೊಂಡು ಹೋಗ್ಬೇಕಾಗತ್ತೆ. ಎಕ್ಸ್ಕ್ಯೂಸ್ ಮಿ, ಆಗ್ಲೇ ಪ್ರಾಬ್ಲಮ್? ಸಾರಿ ಸರ್, ಅವನ ಸ್ವಲ್ಪ ನಾಲಿಗೆ ಬಹಳ ಉದ್ದ ಸರ್. ಹುಷಾರಾಗಿರಕ್ಕೆ ಎಲ್ಲರೂ ಮಾಡ್ಬಿಡ್ತೀನಿ ಸರ್, ಅವನ ಪರವಾಗಿ ನಾನು ಸಾರಿ ಕೇಳ್ತೇನೆ ಸರ್. ಸರಿ, ಇಲ್ಲಿ ಸ್ವೀಟ್ ಅಂಗಡಿ ಎಲ್ಲಿದ್ದೀರಿ? ಸ್ವಲ್ಪ ಮುಂದುಗಡೆ ಹೋಗಿ ಹಾಗೆ ಕೆಳಗೆ ಹೋದ್ರೆ ಅಲ್ಲೇ ಇದೆ ಸರ್. ಥ್ಯಾಂಕ್ ಯು. ಎಕ್ಸ್ಕ್ಯೂಸ್ ಮಿ ಸರ್, ಸರ್ ದಯವಿಟ್ಟು ನೀವು 69 ರೂಮ್ಗೆ ಹೋಗಿ ಸರ್.
96 ರೂಮು ಅನ್ಲಕ್ಕಿ ರೂಮ್ ಇದೆ ಸರ್. ಯಾರಿಗೆ? ನನ್ಗ ನಿಮ್ಗ? ಯಾರಿಗಾದ್ರೆ ಏನು ಸರ್, ಮಿಷಿನ್ ಇಂಪಾಸಿಬಲ್ ಆಗಬಾರ್ದಲ್ಲ ಸರ್. ನೀವ್ ಹೀಗೆ ಮಾತಾಡಿದ್ರೆ ತವನೊಬ್ಬನಿಗೆ ಅಲ್ಲ ನಿಮ್ಮಿಬ್ರಿಗೂ ಸೇರ್ಸಿ ಮಾಡ್ಬಿಡ್ತೀನಿ.